ಗ್ಯಾರಂಟಿ ಗಲಾಟೆ ರಾಜ್ಯದಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ ಅದರಲ್ಲೂ ಈ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿ ದಿನಕ್ಕೊಂದು ಇನ್ ಫ್ಯಾಕ್ಟ್ ಕ್ಷಣಕ್ಕೊಂದು ಮಾನದಂಡ ಮುಂದಿಡ್ತಾ ಇರೋ ಸರ್ಕಾರದ ನಿಲುವು ಜನರನ್ನ ಕನ್ಫ್ಯೂಸ್ ಮಾತ್ರ ಅಲ್ಲ ಕೋಪಗೊಳ್ಳುವಂತೆ ಕೂಡ ಮಾಡ್ತಾ ಇದೆ ಗ್ಯಾರಂಟಿ ಹೆಸರಲ್ಲಿ ಸೈಲೆಂಟ್ ಸುಲಿಗೆ ಡಬಲ್ ದರ ಹಾಕಿ ಕರೆಂಟ್ ಬಿಲ್ ಗ್ಯಾರಂಟಿ ಘೋಷಣೆ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೂಟರ್ನ್ ಹಾಕ್ತಿದೆ ಅನ್ನೋದು ಜಗಜ್ಜಾಹಿರು ಒಂದು ತಿಂಗಳಿನಿಂದ ಬಿಟ್ಟಿ ಕರೆಂಟ್ ಘೋಷಣೆಗೆ 108 ಷರತ್ತು ಹಾಕ್ತಿದೆ ಸರ್ಕಾರ ಜುಲೈ 1 ರಿಂದ ಫ್ರೀ 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 ಅಂತ ಹೇಳಿ ಬಾಕಿ ಬಿಲ್ ಕಟ್ಟಿಬಿಡಿ ಅಂತ ಭಾಷಣ ಬೇರೆ ಜನಾನು ಇವರ ಮಾತು ಕೇಳಿ ಹಳೆ ಬಿಲ್ ಕಟ್ಟೋಣ ಅಂತ ಹೋದ್ರೆ ಕರೆಂಟ್ ಬಿಲ್ ಡಬಲ್ ಡಬಲ್ ಆಗೋಗಿದೆ ಗದಗದಲ್ಲಿ ಈ ತಿಂಗಳ ಬಿಲ್ ನೋಡಿ ಜನ ಸುಸ್ತೋ ಸುಸ್ತು ಏನು ಪ್ರಾಬ್ಲಮ್ ಆಗಿತ್ರಿ ಬಿಲ್ ರೇಟ್ ಎಫ್ ಸಿ ಏರೈತ್ರಿ ಎಫ್ ಸಿ ಏರೈತಿ ಅದಕ್ಕೆ ಸ್ವಲ್ಪ ಜಾಸ್ತಿ ಬಂದೈತ್ರಿ ಅಲ್ಲ ಅದು ಬಿಲ್ ರೇಟ್ ಏರೈತಿ ಇದೊಂದು ತಿಂಗಳ ಇದು ಮಾಡ್ಕೋಬೇಕು ಗದಗದ ಕಥೆ ಇದಾದ್ರೆ ಬಾಗಲಕೋಟೆಯಲ್ಲಿ ಮೀಟರ್ ರೀಡರ್ಗೆ ಜನ ಕ್ಲಾಸ್ ತಗೊಂಡ್ರು ನಾವು ಕರೆಂಟ್ ಬಿಲ್ಲಿಂದ ದೊಡ್ಡ ಸಮಸ್ಯೆ ಆಗಿದೆ ನಮಗೆ 200 ಯುನಿಟ್ ಪ್ರತಿ ಮನೆಗೆ 200 ಯುನಿಟ್ ಫ್ರೀ ಅಂತ ಹೇಳಿ ಘೋಷಣೆನೂ ಮಾಡಿದ್ರು ಜನರ ಕಡೆ 1 ಟು ಡಬಲ್ ಬಿಲ್ ವಸೂಲಿ ಮಾಡಕತ್ತ 200 ಕಟ್ 250 ಕೊಟ್ಟು ಇಲ್ಲಿ ಹೋಗಿ 900 ಕಟ್ಟಿದ್ದೇವೆ ಇದನ್ನ ಇವಾಗ ಕರೆಂಟ್ ಬಿಲ್ ಏನಾಗಿತ್ತಪ್ಪ ಅಂದ್ರೆ ಪ್ರತಿ ತಿಂಗಳು 500 510 ಬರ್ತೈತ್ರಿ ಈ ತಿಂಗಳ 1270 ಮಾಮೂಲಿ ಬರ್ತಿದ್ದ ಬಿಲ್ಲೆ ಡಬಲ್ ಡಬಲ್ ಬಂದೈತಿ ಅನ್ನೋ ಕೂಗಿಗ ಶುರುವಾಗಿದೆ ನೀವು ಫ್ರೀ ಕರೆಂಟ್ ಅಂತ ಖುಷಿ ಪಡೋಕ ಮುಂಚೆ ನಿಮ್ಮ ಹಿಂದಿನ ಹಾಗೆ ಈ ತಿಂಗಳ ಕರೆಂಟ್ ಬಿಲ್ ಅನ್ನು ಕಂಪೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕ್ ನೋಡಬೇಕು ಕಂಪೇರ್ ಯಾಕ್ ಮಾಡಬೇಕು ಹಾಗೆ ಯಾವೆಲ್ಲ ವ್ಯತ್ಯಾಸಗಳನ್ನ ಗಮನಿಸಬೇಕು ಇದನ್ನ ವಿವರಿಸುತ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಓವರ್ ಟು ಯು ಗುಡಿ ಸ್ಮಿತಾ ನಮ್ಮ ಬಳಿಯಲ್ಲಿ 2 ಬಿಲ್ಗಳಿದ್ದಾವೆ ಈ ಬಿಲ್ಗಳನ್ನ ನೋಡ್ತಾ ಇದ್ರೆ ಇದು ಗ್ರಹ ಜ್ಯೋತಿ ಯೋಜನೆನ ಅಥವಾ ಜೇಬನ್ನೆ ಸುಡೋ ಅಂತ ಗ್ರಹ ಜ್ವಾಲೆ ಯೋಜನೆನ ಅಂತ ಪ್ರಶ್ನೆಗಳು ಮೂಡೋ ಹಾಗಾಗುತ್ತೆ ಯಾಕಂದ್ರೆ ಈಗ ನನ್ನ ಬಳಿಯಲ್ಲಿ ಇರತಕ್ಕಂಥದ್ದು ಈ ಬಿಲ್ ಇದೆಯಲ್ಲ ಏಪ್ರಿಲ್ನಲ್ಲಿ ಬಳಕೆಯಾಗಿ ಮೇ ನಲ್ಲಿ ಬಂದಿರತಕ್ಕಂಥ ಬಿಲ್ ಒಂದಿದ್ರೆ ಇನ್ನೊಂದು ಮೇ ನಲ್ಲಿ ಬಳಕೆಯಾಗಿ ಜೂನ್ ನಲ್ಲಿ ಬಂದಿರತಕ್ಕಂಥ ಬಿಲ್ ಇದೆ ಈ ಮೇ ಬಿಲ್ ನಲ್ಲಿ ನೋಡ್ತಾ ಇದ್ರೆ ಈಗ ನಿಗದಿತ ಶುಲ್ಕ ಪ್ರಮಾಣ ಮೊತ್ತ ಅಂತ ಇದೆ ಈ ನಿಗದಿತ ಶುಲ್ಕ ಇದೆಯಲ್ಲ ಇಲ್ಲಿ ನೋಡಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಅದು 85 ರೂಪಾಯಿ ಫಿಕ್ಸ್ಡ್ ಆಗಿ ಇರತಕ್ಕಂಥದ್ದು ಈ 85 ರೂಪಾಯಿನ ಗಮನಿಸಿ ವೀಕ್ಷಕರೇ ಅದನ್ನೇ ನಾವು ಕಳೆದ ಬಾರಿಗೆ ಗಮನಿಸ್ತಾ ಇದ್ರೆ ಅಂದ್ರೆ ಜೂನ್ ನಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ರೆ ಈ ನಿಗದಿತ ಶುಲ್ಕ ಮೊತ್ತ ಇದೆಯಲ್ಲ 110 ರೂಪಾಯಿ ಅಂತ ಬಂದಿದೆ ಒಂದು ಕಿಲೋವ್ಯಾಟ್ಗೆ 110 ರೂಪಾಯಿ ಅಂತ ಬಂದಿದೆ ಎರಡನೇದಾಗಿ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಈ ವಿದ್ಯುತ್ ಶುಲ್ಕ ಎಷ್ಟು ಬಂದಿದೆ ಇಲ್ಲಿ 91 ಯುನಿಟ್ನಷ್ಟು ಬಳಕೆಯಾಗಿರ್ತಕ್ಕಂಥದ್ದು ಈ 91 ಯುನಿಟ್ ಇದೆಯಲ್ಲ ಇದರಲ್ಲಿ 50 ಯುನಿಟ್ಗೆ 4 ರೂಪಾಯಿ ಅಷ್ಟು ಆಗುತ್ತೆ ಅದು 200 ರೂಪಾಯಿ ಅಷ್ಟು ಬಿಲ್ ಬಂದಿರುತ್ತೆ ಅದೇ ರೀತಿಯಾಗಿ ಮಿಕ್ಕಿದಂಥ 41 ಯುನಿಟ್ ಇರುತ್ತಲ್ಲ ಅದಕ್ಕೆ 5 ರೂಪಾಯಿ 30 ಪೈಸೆ ಅಂತ ಪ್ರತಿ ಯುನಿಟ್ಗೆ ಬಂದಾಗ 217.30 ಪೈಸೆ ಅದಷ್ಟು ಬರುತ್ತೆ ಅದನ್ನೇನು ಮಾಡಲಾಗಿದೆ ಈ ಬಾರಿ 111 ಯುನಿಟ್ನಷ್ಟು ವಿದ್ಯುತ್ ಬಳಕೆಯಾಗಿದೆ ಅದಕ್ಕೆ ಪ್ರತಿ ಯುನಿಟ್ಗೆ ಅದು ಒಂದೇ ಬಳಕೆಯಾಗಿದ್ರು ಅಷ್ಟೇ 111 ಬಳಕೆಯಾಗಿದ್ರು ಅಷ್ಟೇ 5 ರೂಪಾಯಿ 30 ಪೈಸೆ ಅಷ್ಟು ಅದಕ್ಕೆ ನಿಗದಿ ಮಾಡಿದರೆ ಅದರ ಮೊತ್ತನೇ 588.30 ಪೈಸೆದಷ್ಟು ಬಂದಿದೆ ಈ ರೀತಿಯಾಗಿ ನೋಡ್ತಾ ಇದ್ದಾಗ ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ಕಳೆದ ಬಾರಿ ಬಂದಂಥ ಬಿಲ್ನಲ್ಲಿ 590 ರೂಪಾಯಿಯಷ್ಟು ಶುಲ್ಕ ಬಂದಿರುತ್ತೆ ಅದಕ್ಕೆ 91 ಯುನಿಟ್ ಬಳಕೆಯಾಗಿದೆ ಈಗ 111 ಯುನಿಟ್ಗೆ 1270 ರೂಪಾಯಿಯಷ್ಟು ಬಿಲ್ ಬಂದಿದೆ ಅಂದ್ರೆ ಬಹುತೇಕವಾಗಿ ಡಬಲ್ ಬಂದಿರತಕ್ಕಂಥದ್ದು ಓವರ್ ಟು ಯು ಸ್ಮಿತಾ ರೈಟ್ ಥ್ಯಾಂಕ್ ಯು ರಾಘವೇಂದ್ರ ಗುಡಿ